ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ. ಎಗೋ ಆ ನೀತಿವಂತನು. ರೀಪ್ರಿಂಟ್ಸ್ ಪುಟ 2585, ಪುಟದ ಸಂಖ್ಯೆ 46-47. ಅನ್ಯ ಜನಗಳು ಬಾಧ್ಯರಾಗುವುದು ಹೇಗೆ? ನಮ್ಮ ಕರ್ತನು ಧನ್ಯರೆಂದು ಪ್ರಕಟಿಸಿರುವ ಮೂರನೇ ಕೃಪಾ ಭೂಷಿತ ಗುಣವು ಶಾಂತತೆ, ಅಂದರೆ ಸಾತ್ವಿಕತ್ವ, ಅಥವಾ ನಾವು ಅದನ್ನು ಹೇಳಬೇಕಾದರೆ ನಯ ವಿನಯ. ವೆಬ್ಸ್ಟರ್ ನಿಘಂಟಿನಲ್ಲಿ ಶಾಂತತೆಯನ್ನು ದೇವರ ಚಿತ್ತಕ್ಕೆ ಅಧೀನವಾಗುವುದು, ನೈತಿಕ ಹಾಗೂ ಧಾರ್ಮಿಕ ಉದ್ದೇಶವುಳ್ಳ ತಾಳ್ಮೆ ಮತ್ತು ನಯ ವಿನಯ ಎಂದು ಅರ್ಥೈಸಲಾಗಿದೆ. ನಯ ವಿನಯವುಳ್ಳ ಈ ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನವಾಗುವಿಕೆ ಹಾಗೂ ಕೇವಲ ಸ್ವಾರ್ಥ ಪ್ರೇರಿತವಾದ ಬಯಕೆಗಳ ಈಡೇರಿಕೆಗಾಗಿ ಪದೇ ಪದೇ ತೋರಿಸಲಾಗುವ ಸಾಧಾರಣವಾಗಿರುವ ನಯ ವಿನಯ ಮತ್ತು ತಾಳ್ಮೆಗಳಿಗೆ ಬಹು ವ್ಯತ್ಯಾಸವಿರುವುದು ಕಾಣಬರುತ್ತದೆ. ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನವಾಗುವುದು ಈ ಪಟ್ಟಿಯಲ್ಲಿರುವ ಮೊದಲನೆಯ ಕೃಪಾ ಭೂಷಣ ಗುಣವಾದ ದೀನ ಮನಸ್ಸನ್ನು ಹೊಂದದೇ ಇರುವವರಿಗೆ ಅಸಾಧ್ಯ. ಹೆಮ್ಮೆ ಮತ್ತು ಸ್ವಾರ್ಥ ಚಿತ್ತರಿಗೆ ತಮ್ಮನ್ನು ದೈವಿಕ ಸನ್ನಿವೇಶಗಳಿಗೆ ಒಳಪಡಿಸಿಕೊಳ್ಳುವುದು ಕಷ್ಟಕರವಾಗಿ ಕಂಡುಬರುತ್ತದೆ. ಸ್ವಾರ್ಥವು ಮೇಲೆದ್ದು ಅವರ ನಿರ್ಣಯ ಅಭಿಪ್ರಾಯಗಳನ್ನು ತಿರುಚಿಹಾಕಿ ಅವರ ಮನಸಾಕ್ಷಿಯನ್ನು ತಪ್ಪು ದಾರಿಗೆ ಎಳೆದು ಅವರು ದೈವಿಕ ಏರ್ಪಾಟುಗಳಲ್ಲಿ ಪೂರ್ಣವಾದ ಭರವಸೆಯನ್ನಿಡುವುದು ಅಸಾಧ್ಯವಾಗುವಂತೆ ಮಾಡುವುದು. ಆದರೂ ಅವರು ತಮ್ಮ ಕೈಗಳನ್ನು ಚಾಚಿ ದೇವ ಮಂಜೂಷವನ್ನು ಅಲುಗಾಡದಂತೆ ಹಿಡಿದು ನಿಲ್ಲಿಸಲು ಯೋಚಿಸ ಬಯಸುವರು. ಇದಲ್ಲದೆ ಕೇವಲ ವಿಶಾಲವಾದ ಸಹಾನುಭೂತಿಯುಳ್ಳವರೆಂಬ ಅಭಿಪ್ರಾಯದಲ್ಲಿ ದುಃಖ ಪಡುವವರು ಹಾಗೂ ಭಾಗ್ಯಕರವಾದ ದೇವರ ವಾಗ್ದಾನಗಳ ಮೂಲಕವಾಗಿ ಸಂತೈಸಿಕೊಂಡವರಿಗೆ ತಾಳ್ಮೆಯಿಂದ ಅಧೀನರಾಗುವುದನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಲು ಸಾಧ್ಯ. ಇವುಗಳ ಮೂಲಕವಾಗಿಯೇ ಪವಿತ್ರಾತ್ಮನು ತನ್ನ ಜನರನ್ನು ಸಂತೈಸುವನು. ನಮ್ಮ ಕಾಲದಲ್ಲಿನ ಕೆಟ್ಟತನಗಳ ವಿಷಯವಾಗಿಯೂ ಹಾಗೂ ಪ್ರಸ್ತುತದಲ್ಲಿ ದೇವರು ಇವುಗಳನ್ನು ಒಂದು ವಿವೇಕವುಳ್ಳ ಉದ್ದೇಶಕ್ಕಾಗಿಯೇ ಬಿಟ್ಟಿರುವನೆಂದು ಅರಿತುಕೊಂಡಿರುವವರು ನರಳುತ್ತಿರುವ ಈ ಜಗತ್ತಿನ ವಿಷಯವಾಗಿ ಸಹಾನುಭೂತಿ ಉಳ್ಳವರಾಗಿರುವುದು ಮಾತ್ರವಲ್ಲದೆ ಈ ಸಹಾನುಭೂತಿ ಹಾಗೂ ಸಂತೈಸುವಿಕೆಯ ಪ್ರತಿಫಲವಾಗಿ ಅವರನ್ನು ತಾಳ್ಮೆಯುಳ್ಳವರನ್ನಾಗಿ ದೇವರ ಚಿತ್ತಕ್ಕೆ ಅಧೀನರಾಗುವ ಪ್ರವೃತ್ತಿಯುಳ್ಳವರಾಗುವಂತೆ ಮಾಡುವುದು. ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಅವರಿಗೆ ಸಂಭವಿಸುವುದೆಲ್ಲವೂ ಅನುಕೂಲಕರವಾಗುವುದೆಂಬುವುದನ್ನು ನೆನೆಸಿಕೊಳ್ಳುವವರಾಗಿ ತಮಗೆ ಎಂಥ ಸಂಗತಿಗಳು ಸಂಭವಿಸಿದರೂ ಅದನ್ನು ದೇವರ ಚಿತ್ತವೆಂದು ತಿಳಿದುಕೊಳ್ಳಲು ಅವರು ಸಿದ್ಧರಿದ್ದು ಮುಂದಾಗಿ ಮಾಡುವ ದೇವರ ಆ ಏರ್ಪಾಟುಗಳ ಮೂಲಕವಾಗಿ ತಮಗೆ ದೊರೆಯುವ ಪಾಠವನ್ನು ಕಲಿತುಕೊಳ್ಳಲು ಸಹ ಸಿದ್ಧರಿರುವರು. ಈ ಆಶೀರ್ವಾದಕರವಾದ ಸಂಗತಿಗಳು ಅವರಿಗೂ ಮತ್ತು ಇತರರಿಗೂ ಮುಂದಿನ ಕಾಲದ ನಿತ್ಯವಾದ ಆನಂದಗಳನ್ನು ಅನುಭವಿಸಲು ಸಿದ್ಧರಾಗುವುದಕ್ಕೆ ಅನುಕೂಲಿಸುವುದು. ನಮ್ಮ ಸಂಪರ್ಕಕ್ಕೆ ಬರುವ ಇತರರಿಂದ ಗಮನಿಸಲ್ಪಡುವ ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನವಾಗುವ ಈ ಮೂರನೆಯ ಕೃಪಾಭೂಷಿತ ಗುಣವನ್ನು ಹೃದಯದ ಅಂತರ್ಯದಲ್ಲಿರುವ ಎರಡನೆಯ ಕೃಪಾಭೂಷಿತ ಗುಣದ ಬಹಿರಂಗವಾದ ತೋರ್ಪಡಿಸುವಿಕೆ ಎಂದು ಹೇಳಬಹುದು. ನಮ್ಮ ಸಹಜೀವಿಗಳಿಗಿಂತ ಇದು ಬಹಿರಂಗವಾಗಿ ಗ್ರಹಿಸಲಾಗದಿರಬಹುದು. ಕ್ರಿಸ್ತನಲ್ಲಿರುವವರ ಜೀವಿತದಲ್ಲಿ ನಡೆಯುವ ಸಂಗತಿಗಳೆಲ್ಲವೂ ದೇವರ ಮೇಲ್ವಿಚಾರಣೆಯಲ್ಲಿ ಸಂಭವಿಸುವುದೆಂಬುವುದನ್ನು ಗ್ರಹಿಸಿದವರಾದ ನಮ್ಮಲ್ಲಿ ಸಹಾನುಭೂತಿ ಎಂಬ ಕೃಪಾಭೂಷಿತ ಗುಣವು ಸ್ವತಃ ನಮ್ಮ ಜೀವಿತದ ಎಲ್ಲ ಹಾಗು ಹೋಗುಗಳಲ್ಲಿ ಹಾಗೂ ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನವಾಗುವುದರ ಮೂಲಕವಾಗಿ ವ್ಯಕ್ತವಾಗುವುದು ಮತ್ತು ದೇವರ ಏರ್ಪಾಟಿನ ಮೂಲಕವಾಗಿ ಒದಗುವ ನಮ್ಮ ಜೀವಿತದ ಸನ್ನಿವೇಶ ಹಾಗೂ ಸಂಗತಿಗಳಲ್ಲಿ ನಾವು ತೋರಿಸುವ ತಾಳ್ಮೆಯು ಸಹಜವಾಗಿ ಮತ್ತು ಸೂಕ್ತವಾಗಿ ನಾವು ಸಹ ಇತರರ ಬಗ್ಗೆ, ಅಂದರೆ
ಅವರ ಬಲಹೀನತೆಯ ವೈಫಲ್ಯ ಹಾಗೂ ಅಜ್ಞಾನದ ವಿಷಯದಲ್ಲಿ ತಾಳ್ಮೆಯುಳ್ಳವರಾಗುವಂತೆ ನಮ್ಮನ್ನು ನಡೆಸುವುದು, ಮತ್ತು ನಮಗೆ ಅವಕಾಶವಿದ್ದಲ್ಲಿ ನಾವು ಅವರಿಗೆ ಸಹಾಯಕರಾಗುವಂತೆ ನಮ್ಮನ್ನು ಸೂಕ್ತ ರೀತಿಯಲ್ಲಿ ನಡೆಸುವುದು. ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನರಾಗುವ ಈ ಶಾಂತರು ಸಾತ್ವಿಕರು ಭೂಮಿಗೆ ಬಾಧ್ಯರಾಗುವರು. ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನರಾಗುವುದು ಈಗಿನ ಕಾಲದಲ್ಲಿ ಭೂಮಿಗೆ ಬಾಧ್ಯರಾಗುವರೆಂದು ಕರ್ತನು ಹೇಳಿದುದರ ಅರ್ಥವಲ್ಲ, ಇಲ್ಲವೇ ಇದು ನಿಜವೂ ಅಲ್ಲ. ಇದಕ್ಕೆ ಪ್ರತಿಯಾಗಿ ಅಹಂಕಾರಿಗಳು, ತಾಳ್ಮೆ ಇಲ್ಲದವರು, ದುರಾಕ್ರಮಿಗಳು, ಸ್ವಾರ್ಥ ಚಿತ್ತರು, ಅಧಿಕಾರ, ಪ್ರಭಾವ ಮತ್ತು ಧನದ ವಿಷಯದಲ್ಲಿ ಈಗ ಉತ್ತಮವಾದುದನ್ನು ದೋಚಿಕೊಳ್ಳುವುದರಲ್ಲಿ ಸಫಲರಾಗುವರು. ಅಲ್ಲದೆ ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನರಾಗುವವರೆಗೆ ಇದಕ್ಕೆ ಅಲ್ಪವಾದ ಅವಕಾಶವಿರುವುದು. ಆದುದರಿಂದ ಇತರ ಗುಣಗಳಿಗಿರುವಂತೆ ಈ ಕೃಪಾಭೂಷಿತ ಗುಣಕ್ಕೆ ಪ್ರತಿಫಲ ದೊರೆಯುವುದು ಮುಂದಿನ ಕಾಲದಲ್ಲಿಯೇ. ದೇವರ ನಡೆಸುವಿಕೆಯನ್ನು ಅನುಸರಿಸುವವರಾದ ಇವರು ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಹ ಬಾಧ್ಯರೂ ಆಗುವರು, ಮತ್ತು ಭೂಮಿಯು ಅವರ ಶ್ರೇಷ್ಠವಾದ ಬಾಧ್ಯತೆಯ ಒಂದು ಭಾಗವಾಗಿರುವುದು, ಮತ್ತು ದೈವಿಕ ಏರ್ಪಾಟಿನ ಮೇರೆಗೆ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಅಂತ್ಯದಲ್ಲಿ ಉಳಿಯುವ ಮಾನವ ಕುಲದವರಿಗೆ, ಅಂದರೆ ಈ 1000 ವರ್ಷದಲ್ಲಿ ನಡೆಯುವ ಪರೀಕ್ಷಾ ಕಾಲದಲ್ಲಿ ನಿತ್ಯ ಜೀವಕ್ಕೆ ಯೋಗ್ಯರೆಂದು ಪ್ರಮಾಣಿಸಿ ತೋರಿಸಿದವರಿಗೆ ಅವರು ಭೂಲೋಕದ ಈ ಬಾಧ್ಯತೆಯನ್ನು ದಯಪಾಲಿಸುವರು. ಆದರೂ ಒಂದು ಅರ್ಥದಲ್ಲಿ ಕರ್ತನ ಜನರು ಈಗ ಸಂತೈಸಲ್ಪಡುತ್ತಿರುವರು, ಹಾಗೆಯೇ ಸಹ ಒಂದು ಅರ್ಥದಲ್ಲಿ, ಅಂದರೆ ಸಾಂಕೇತಿಕವಾದ ಅರ್ಥದಲ್ಲಿ ನಂಬಿಕೆಯ ಮೂಲಕ ಅವರು ಈಗ ಭೂಮಿಗೆ ಬಾಧ್ಯರಾಗಿರುವರು. ಅಪೋಸ್ತಲನು ಈ ಮಾತನ್ನು ಹೇಳುವಾಗ ಇದನ್ನು ನುಡಿದಿರುವನು. ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಸಮಸ್ತವೂ ನಿಮ್ಮದೇ. ಯಾರು ಸರಿಯಾಗಿ ತಗ್ಗಿದ ಮನೋಭಾವವನ್ನು ಹೊಂದಿದವರಾಗಿದ್ದು ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನರಾಗಿರುವರೋ ಅವರು ಈಗಿನ ಕಾಲದಲ್ಲಿನ ಪ್ರಾಪಂಚಿಕ ಸಂಗತಿಗಳಿಂದ ಅವುಗಳ ನಿಜವಾದ ಮಾಲೀಕರುಗಳಿಗಿಂತಲೂ ಹೆಚ್ಚಿನ ಆಶೀರ್ವಾದವನ್ನು ತಮಗೆ ಲಾಭಕರವಾಗಿ ಪಡೆಯುತ್ತಿರುವರು. ಯಾಕೆಂದರೆ ಅವರ ಹೃದಯಗಳಲ್ಲಿನ ಮನೋಭಾವಗಳು ಅವರು ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುವಂತೆ ಮಾಡಿರುವುದು. ಲೋಕವು ಸ್ವಹಿತಕ್ಕಾಗಿ ಪೂರ್ಣ ಹಾತೊರೆಯುತ್ತಿರಲಾಗಿ ಅದಕ್ಕೆ ಎಂದಿಗೂ ತೃಪ್ತಿಯಾಗದು, ಅದು ಎಂದೂ ಸಂತುಷ್ಟವಾಗಿರದು. ದೇವರ ಮಗುವಾದರೂ ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನವಾಗಿ ಯಾವಾಗಲೂ ಸಂತೃಪ್ತವಾಗಿರುವುದು. ದೇವರ ಹಸ್ತವು ನನ್ನನ್ನು ನಡೆಸುತ್ತಾ ಇದ್ದುದರಿಂದ ಎಂಥ ಸಂಗತಿ ನನ್ನ ಮುಂದಿದ್ದರೂ ನಾ ಸಂತೃಪ್ತನೇ.